ಅಭಿವೃದ್ಧಿ ಕ್ಷೇತ್ರದಿಂದ ಕೆನರಾ ಕ್ಷೇತ್ರದಲ್ಲಿ ಬಿಜೆಪಿ ಕಿತ್ತೊಗೆದು ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸೋದೇ ನಮ್ಮ ಗುರಿ, ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಹೌದು, ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ರಂಗೇರಿದ್ದು ಇಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಪ್ರಚಾರಾರ್ಥ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಿತ್ತೊಗೆದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಹೇಳಿದರು. ಇವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಒಂದು ರೀತಿ ಪ್ರಚಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಸಿಕ್ಕಿದ್ದಾರೆ. ಸರ್, ನಮಸ್ಕಾರ. ವಿಶೇಷವಾಗಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಒಂದು ರೀತಿ ಮೊದಲ ಬಾರಿಗೆ ವಿಶೇಷವಾಗಿ ಮಾರ್ಗರೇಟ್ ಆಳ್ವಾ ನಂತರ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೊಟ್ಟಿದ್ದೀರಾ, ವಿಶೇಷವಾಗಿ ಯಾವ ರೀತಿ ಗೆಲುವಿಗೆ ಪೂರಕ ಆಗಲಿದೆ ಸರ್? ನಮ್ಮ ಸ್ವರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, 9 ತಿಂಗಳಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದೀವಿ. ಸೊ ಗೆಲ್ಲಿಕ್ಕೆ ಇವತ್ತು ಖಾನಾಪುರ ಕಿತ್ತೂರು ಮಾಡ್ತಾ ಇದೀವಿ, ನಾಳೆಯಿಂದ ಕೂಡ ಅವರು ಕಾರವಾರ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗಿ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ, ಗೆಲ್ಲಿಸ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಸರ್, ಇಲ್ಲಿವರೆಗೂ ಸಹ ಒಂದ್ ರೀತಿ ಬಿಜೆಪಿಯಿಂದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡದೇ ಇರತಕ್ಕಂಥದ್ದು, ವಿಶೇಷವಾಗಿ ಬೆಳಗಾವಿ ಇರ್ಬೋದು, ಕೆನರಾ ಲೋಕಸಭಾ ಕ್ಷೇತ್ರ ಇರ್ಬೋದು, ಎಲ್ಲ ಒಂದ್ ಕಡೆ ವಿಮರ್ಶೆಗಳ ಪ್ರಕಾರ ಇವ್ ನಿಮ್ಮ ಗೆಲುವಿಗೆ ಪೂರಕ ಆಗಲಿದೆ ಅಂತ ಹೇಳ್ಬಿಟ್ಟು ಕೇಳ್ಬರ್ತೇನೆ. ನೋಡ್ಬೇಕು, ಅವರಲ್ಲಿ ಬಹುಶಃ ಗೊಂದಲ ಇದೆ ಅವರಲ್ಲಿ, ಟಿಕೆಟ್ ಹಂಚಿಕೆಯಲ್ಲಿ. ಅದು ಏನಾದ್ರೂ ಕೂಡ ನಾವು ನಮ್ಮ ಅಭ್ಯರ್ಥಿಗಳಿಗೆ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ವಿಶೇಷವಾಗಿ ತಮ್ಮ ಪುತ್ರಿ ಸಹ ಒಂದ್ ರೀತಿ ಪ್ರಿಯಾಂಕಾ ಒಂದ್ ರೀತಿ ಜಾರಕಿಹೊಳಿ ಅವರು ನಿಂತಿರ್ತಕ್ಕಂಥದ್ದು, ಎಲ್ಲ ಒಂದ್ ಕಡೆ ನಿಮ್ಮ ಸಹೋದರರು ಸಹ ಎಲ್ಲ ಒಂದ್ ಕಡೆ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಪುತ್ರಿಯ ಗೆಲುವಿಗೆ ಸಹಕಾರ ಮಾಡ್ತಾರೆ? ಇಲ್ಲ, ಅವ್ರು ಬರಲ್ಲ, ಅವ್ರ ಪ್ರಶ್ನೆ ಬರಲ್ಲ, ಅವರು ಬೆಳಗಾವಿ ಪಾರ್ಲಿಮೆಂಟ್ ಬರ್ತಾರೆ, ಇಬ್ಬರು ಸಹೋದರರು, ಹೀಗಾಗಿ ಅವ್ರ ನಮ್ಮ ಸಪೋರ್ಟ್ ಮಾಡುವಂತ ಪ್ರಶ್ನೆ ಬರಲ್ಲ. ಅವ್ರ ಪಕ್ಷ ಬೇರೆ ಇದೆ, ಚಿಕ್ಕೋಡಿಯಲ್ಲಿ ಇದು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಎಲ್ಲಾ ಕಾರ್ಯಕರ್ತರಿಗೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಮತ್ತೆ ಕೇಂದ್ರ ಲೋಕಸಭಾ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಭರವಸೆ ಮತ್ತೆ ಆಶಾಭಾವನೆ ತುಂಬಾ ಇಷ್ಟಪಡ್ತೀರಾ? ಒಳ್ಳೆ ಅವಕಾಶ ಇದೆ, 3 ಜಿಲ್ಲೆಯವರು ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ. ಸೊ 3 ಗೆಲ್ಸ್ರೆ ಸೊ ಇನ್ನೂ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು 3 ಗೆಲ್ಸಲಿಕ್ಕೆ ಪ್ರಯತ್ನ ಮಾಡಬೇಕಂತ ವಿನಂತಿ ಮಾಡ್ತೀವಿ. ಇಷ್ಟು ಒಟ್ಟಾಶಕ್ರೆ ಗೊತ್ತಾಯ್ತಲ್ಲ, ಜಿಲ್ಲಾ ಉಸ್ತುವಾರಿ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ. ನಮಸ್ಕಾರ, ಟ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಬಸವರಾಜು, ರಾಜ್ಯ ಉಪ ಸಂಪಾದಕರು, ಭಾರತ ವೈಭವ ನ್ಯೂಸ್, ಚನ್ನಮ್ಮನ ಕಿತ್ತೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your